ನಾವೀಗ ಫಸ್ಟ್ ನೈಟ್ ಆಯ್ತು ಇಲ್ವೋ ಅಂತ ಟೈಟ್ಲೇ ಇಟ್ಟಿದೀವಿ. ನೀವು ಕೇಳ್ಬಿಟ್ರಿ ಅಂತ ಫಸ್ಟ್ ನೈಟ್ ಹೇಳ್ಬಿಟ್ರೆ ನೀವು ಬಾಯ್ ಬಿಡಿಸ್ತಾ ಇದ್ದೀರಾ ಫಸ್ಟ್ ನೈಟ್ ಆಯ್ತು ಇಲ್ವೋ ಆದ್ಮೇಲೆ ಅಂತ. ನಾವು ಸಿನಿಮಾದಲ್ಲಿ ಹೇಳ್ತೀವಿ ಅದನ್ನ. ಟೀಸರು ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಫುಲ್ ಕೊಡೋದು ಎಲ್ಲಿ ಅಂದ್ರೆ ಥಿಯೇಟರ್ ಬಂದು ಟಿಕೆಟ್ ತಗೊಂಡು ನೋಡಿದಾಗ. ಈಗ ನೀವು ಫಸ್ಟ್ ನೈಟ್ ಆದ್ಮೇಲೆ ಅಂತ ಕೇಳಿದಾಗ ಅಂದ್ರೆ ಫಸ್ಟ್ ನೈಟ್ ಆಗೋಗೈತಾ ಅಂತ ನೀವು ಕೇಳ್ತಾ ಇದ್ದೀರಾ. ಆಗ ನಾವೇನ್ ಮಾಡ್ಬಿಡ್ತೀವಿ ಹೇಳಿದ್ರೆ ಫಸ್ಟ್ ನೈಟ್ ವಿತ್ ದೇವ ಅನ್ನೋದು ಟೈಟಲ್ ಜಸ್ಟಿಫಿಕೇಶನ್ ಕೊಟ್ಟಂಗೆ ಆಗೋಯ್ತು. ಓ ನಮ್ರತ, ನಮ್ರತ ಅವ್ರು ಬಂದಿದ್ದಾರೆ. ನಮ್ರತ ಅವ್ರು ಬರ್ಬೇಕು ಅಣ್ಣ. ನಮ್ರತ ಅವರು ಕಾರ್ಯಕ್ರಮಕ್ಕೆ ನಟಿ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರ ಫೇವರೇಟ್ ನಮ್ಮ ನಾಗಿನಿ ನಮ್ರತ ಗೌಡರ್ ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ನಮ್ರತ ಅವ್ರಿಗೆ. ನಮ್ರತ ನೀವೇ ನಮ್ಮ ಪಾಲ್. ನಮ್ರತ ಬನ್ನಿ ಕೂತ್ಕೊಳ್ಳಿ. ಓಕೆ ಸೂಪರ್, ಥ್ಯಾಂಕ್ ಯು ಸೋ ಮಚ್ ನಿಖಿತಾ ಅವರೇ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಅದು ಸಿನಿಮಾದಲ್ಲಿ ನೋಡ್ಬೇಕು ಅಂತ, ಸಿನಿಮಾ ಅಂತಾನೆ ಎರಡು ಗಂಟೆ ನಿಮ್ಮನ್ನ ರಂಜಿಸ್ಬೇಕು ಅಂತ ಮಾಡಿದೀವಿ ಸರ್. ನಾವು ನಿಮಗೆ ತೋರಿಸ್ತೀವಿ ಸರ್, ನಾವು ಮಾಧ್ಯಮದ ವಿಶ್ವಾಸ ಗೆದ್ದೆ ಹಠದಿಂದ ಪ್ರೀತಿಯಿಂದ ಗೆದ್ದೆ ಹಠ ಮಾಡ್ತೀವಿ ಸರ್. ನಿಮ್ ಜೊತೆ ಜಗಳ ಮಾಡ್ತೀನಿ ಸರ್. ನೀವು ನೋಡ್ಬೇಕು ಸರ್, ನಂಗೆ ನಿಮ್ ಆಶೀರ್ವಾದ ಬೇಕು ಸರ್. ಯಾಕೆ ಸರ್ ನೋಡಲ್ಲ? ಯಾಕೆ ನೋಡಲ್ಲ ಸರ್? ನಿಮ್ ಆಶೀರ್ವಾದ ಬೇಕು ಸರ್ ನಂಗೆ. ನೀವು ಸಿನಿಮಾ ನೋಡ್ಲೇಬೇಕು ಸರ್, ನಿಮ್ ಆಶೀರ್ವಾದ ಬೇಕೇ ಬೇಕು. ನೀವು ನೋಡೋ ತಕ್ಕ ನಾನು ಬಿಡಲ್ಲ ಸರ್. ನಿಮ್ ಅಂತ ನಾನು ಜಗಳ ಮಾಡ್ತೀನಿ, ನೀವು ಎಕ್ಸ್ಪೀರಿಯನ್ಸ್ ಬಿಟ್ಟು ಮತ್ತೆ ಅಲ್ಲೇ ಜಗಳ ಮಾಡ್ತೀನಿ. ಯಾಕೆ ನೋಡಲ್ಲ? ನಿಮ್ ಆಶೀರ್ವಾದ ಬೇಕು ನಂಗೆ. ಪರವಾಗಿಲ್ಲ, ನೀವಿದ್ದಾಗ ಹತ್ತು ಜನರು ಮಧ್ಯದಲ್ಲಿ ತೋರಿಸಿ ಎಂಟರ್ಟೈನ್ಮೆಂಟ್ ಪೋರ್ಷನ್ ನೋಡಿ ದೇವ ಬಂದ ಮುಖ ಮುಚ್ಚಿಕೊಳ್ಳಿ ಅಂತ ಹೇಳ್ತೀನಿ. ನೀವು ನೋಡಲೇಬೇಕು, ನೀವು ನೋಡಲೇಬೇಕಾದ ದೇವ. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ನಿಖಿತಾ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಸುಷ್ಮಿತಾ ಅವರು ಚಿತ್ರದ ಮತ್ತೊಬ್ಬ ನಾಯಕ ನಟಿ. ಹೋಗಣ್ಣ ಅವರನ್ನ. ಎಸ್, ದೇವಾದ ಸುಷ್ಮಿತಾ ಅವರು ಎಲ್ಲಿದ್ದಾರೆ? ಇಲ್ಲಿದ್ದಾರೆ ಸರ್. ಯಾಕೆ ನೆಕ್ಸ್ಟ್ ನಮ್ರತಾ ಟೀಸರ್ ನೋಡ್ಕೊತಾ? ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್, ಯಾಕಂದ್ರೆ ನಿಮ್ ಬಿಸಿ ಟೈಮ್ನ ನಮಗೆ ಪುಟ್ಟ ಪ್ರಯತ್ನ ಕೊಟ್ಟಿದ್ಕೆ ಅಂಡ್ ತುಂಬಾ ಖುಷಿ ಆಗ್ತಿದೆ. ನೀವೆಲ್ಲ ನೋಡಿದ್ರಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಟೀಸರ್ ನಂದು ಕ್ಯಾರೆಕ್ಟರ್ ಹೇಗೆ ಅಂದ್ರೆ, ಆಲ್ರೆಡಿ ನಿಖಿತಾ ಹೇಳಿದ್ರು, ತುಂಬಾ ಡಿಫ್ರೆಂಟ್ ಆಗಿದೆ. ಸೇಮ್ ಅವ್ರದ್ದು ಹೇಗಿದ್ಯೋ ಅದೇ ತರ ನಂದು ಡ್ಯುಯಲ್ ಶೇಡ್ ಇದೆ. ಏನು ದೆವ್ವ ಆಗೋಕಿನ್ನ ಮುಂಚೆ ದೆವ್ವ ಆದ್ಮೇಲೆ, ಬಟ್ ಎರಡು ಕ್ಯಾರೆಕ್ಟರ್ನ ಅಂದ್ರೆ ಎರಡು ಶೇಡ್ನ ನಾನು ತುಂಬಾ ಎಂಜಾಯ್ ಮಾಡಿದೀನಿ. ಬಿಕಾಸ್ ಇದೊಂದು ಡಿಫ್ರೆಂಟ್ ಟ್ರೈ ನಂಗೆ, ಯಾಕಂದ್ರೆ ಯಾವತ್ತೂ ಈ ತರ ಟ್ರೈ ಮಾಡಿರ್ಲಿಲ್ಲ, ಈ ತರ ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ ಅಂಡ್ ಈ ಟೀಮ್ ಜೊತೆ ವರ್ಕ್ ಮಾಡಕ್ಕಂತೂ ತುಂಬಾ ಖುಷಿ ಆಗಿತ್ತು. ಇನ್ ಪ್ರಥಮ್ ಅವ್ರು ಇರ್ಬೋದು, ಅಥವಾ ನಮ್ ಸ್ವಾಮಿ ಸರ್ ಇರ್ಬೋದು, ನಮ್ ಪ್ರಸನ್ನ ಅವರಿರ್ಬೋದು. ಸೊ ಎಲ್ರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಒಂದು ಮಾತು ಈ ಸಮಯದಲ್ಲಿ ಹೇಳಲೇಬೇಕು, ನಾನು ಸುಷ್ಮಿತಾ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಅಭಿನಂದಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯೂಶ್ವಲಿ ದೇವದ ಮೇಕಪ್ ಅಂದರೆ ನಮಗೆ ಸೆವೆನರ್ಸ್ ತೋತಾ ಇದ್ರು, ಒಂದು ಬೇಗ ರೆಡಿ ಆಗೋದಕ್ಕೆಲ್ಲ. ನಿಮಗೆ ಗೊತ್ತಲ್ಲ ದೇವದ ಮೇಕಪ್ ಬೇಕು ಅಂತ. ಸುಷ್ಮಿತಾ ಅವರು ಬಂದ ತಕ್ಷಣ ಸೆಟ್ಗೆ ನಾನು ಅಂದೆ ಲೇಟ್ ಆಗುತ್ತೆ ಸರ್, ಏನು ಮನೆಗಿದ್ದು ಹೆಂಗಿದ್ರೆ ಹಂಗೆ ಎದ್ದು ಬನ್ನಿ, ಹಂಗೆ ಆ್ಯಕ್ಟ್ ಮಾಡಿದ್ರೆ ಹಂಗೆ ಚೆನ್ನಾಗಿ ಕಾಣಿಸ್ತೀರ ಅಂತ ಹೇಳಿದೆ. ಹಂಗೆ ಮಾಡಿ ನಮ್ಮ ಟೈಮ್ ಉಳಿಸಿದ್ದಾರೆ, ನಮ್ಮ ಕಾಲ್ ಶೀಟ್ ಉಳಿಸಿದಂತಹ ಸುಷ್ಮಿತಾ ಅವ್ರಿಗೆ ನಾನು ಅಭಾರಿ ಅಭಿನಂದನೆಗಳು. ಇಲ್ಲ 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 ಇಲ್ಲ, ಆಯ್ತಾಯ್ತು. ಸೊ ಅವರು ಅದ್ಭುತವಾಗಿ ದೇವದ ಪಾತ್ರನ, ನಂಗೆ ದೇವದ ಕ್ಯಾರೆಕ್ಟರ್ ಮಾಡೋರು ಬೇಕು, ನಿಜವಾದ ದೇವ ಬೇಡ ಅಂತ ಹೇಳಿದೆ. ಫಸ್ಟ್ ಸುಷ್ಮಿತಾ ಅವ್ರನ್ನ ಹೀರೋಯಿನ್ ಪಾತ್ರ ಮಾಡಿ, ಇಲ್ಲ ನಾನು ದೇವದ ಪಾತ್ರ ಮಾಡ್ತೀನಿ ಅಂದರು. ನಂಗೆ ದೇವದ ಪಾತ್ರ ಮಾಡೋರು ಬೇಕಮ್ಮ, ನಿಜವಾದ ದೇವಗಳು ಬೇಡ ಅಂತ ಹೇಳಿ ಆದ್ಮೇಲೆ ಸುಷ್ಮಿತಾ ಅವ್ರನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಈಗ ನೀವು ಟೀಸರ್ ನೋಡಿದ್ರಲ್ಲ, ಧನ್ಯವಾದ. ಇಲ್ಲ ಇಲ್ಲ ಇಲ್ಲ, ಆಮೇಲೆ ತುಂಬ ಜನ ಇದ್ದಾರೆ ಮಾತಾಡೋರು, ನಮ್ರತಾ ಇದ್ದಾರೆ, ಅವ್ರು ಮಾತಾಡ್ಬೇಕು, ಸ್ವಾಮಿಯನ್ನ ಮಾತಾಡ್ಬೇಕು. ಇಲ್ಲ ಕಡೆ ಮರಾಡಿ ಮಾರಾಡಿ ಕೂತ್ಕೊಳ್ಳಮ್ಮ ಸುಮ್ಮನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ, ಆಲ್ ದ ವೆರಿ ಬೆಸ್ಟ್. ನಮ್ಮ ಡೈರೆಕ್ಟರ್ ಹತ್ರ ಮೈಕ್ ಕೊಡಿ ಸರ್. ಜೀವಿತ ಮಾತಾಡ್ತಾರ ಚಿತ್ರದ ಮತ್ತೊಬ್ಬ ನಾಯಕ? ಸಿನಿಮಾ ನೋಡಿ ಗೊತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ. ನನ್ನ ಹೆಸರು ಜೀವಿತ ವಸಿಷ್ಠ. ಸೊ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂಥರ ಜೋವಿಯಲ್ ಕ್ಯಾರೆಕ್ಟರ್. ಸೊ ಆಕ್ಟಿಂಗ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಮೇ ಬಿ ತುಂಬಾ ಸ್ಕೋಪ್ ಇದೆ. ಐ ಹೋಪ್ ನಾನು ಜಸ್ಟಿಸ್ ಮಾಡಿದೀನಿ ಕ್ಯಾರೆಕ್ಟರ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ, ಸ್ಪೆಷಲಿ ಡೈರೆಕ್ಟರ್ ಸರ್ ಅಂಡ್ ಪ್ರಥಮ್ ಸರ್. ನನಗೆ ಇನ್ನೇನು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದು, ಐ ಗೆಸ್ ಇನ್ನೇನು ನಾಳೆ ಶೂಟಿಂಗ್ ಅಂದಾಗ ಇವತ್ತು ಕಾಲ್ ಮಾಡಿಬಿಟ್ಟು ಇಲ್ಲ ನಾಳೆನೇ ಶೂಟಿಂಗು ಪ್ಲೀಸ್ ಅಂತ ಹೇಳಿ, ಓಕೆ ನಾನು ಇನ್ನೂ ಏನು ಪ್ರಿಪೇರ್ ಆಗಿರ್ಲಿಲ್ಲ, ಬಟ್ ಸ್ಟಿಲ್ ನನಗೆ ಇಡೀ ತಂಡ ಸಪೋರ್ಟ್ ಮಾಡಿ ಪ್ರಿಪೇರ್ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂತು ಸರ್ ಅಂಡ್ ನಮ್ರತ ಮ್ಯಾಮ್ ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಜೀವಿತ ವಸಿಷ್ಠ. ಓಕೆ ಹ್ಯಾಪಿ ಬರ್ತ್ಡೇ ಪ್ರಥಮ್ ಸರ್. ಓ ಅಲ್ಲ, ಇದು ಜೀವಿತ ಅಲ್ಲ ಸಂತು, ಇಲ್ಲಿರೋದು ಜೀವಿತ. ಹುಟ್ಟುಹಬ್ಬದ ಶುಭಾಶಯಗಳನ್ನ, ದೇವ್ರು ಒಳ್ಳೇದ್ ಮಾಡ್ಲಿ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಜೀವಿತ ಅವರೇ.
ಸ್ವಾಮಿ ಅವ್ರು ಮಾತಾಡ್ತಾರೆ, ಅದಕ್ಕೆ ಮುಂಚೆ ನಂದು ಜೀವಿತ ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಬಹಳ ಲವಲೌಕೆಯಿಂದ ಎಂಟರ್ಟೈನ್ಮೆಂಟ್ ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಬಹಳ ಅದ್ಭುತವಾಗಿ ತುಂಬಾ ಲವಲೌಕೆಯಿಂದ ಮಾಡಿದ್ದಾರೆ. ಅದನ್ನ ನೀವು ಸಾಂಗ್ ಅಲ್ಲಿ ಕೂಡ ಆಲ್ರೆಡಿ ತಾವು ನೋಡಿದಿರಾ. ಈಗ ನಮ್ಮ ಸ್ವಾಮಿ ಅವರು ಈ ಸಿನಿಮಾದ ನಿರ್ದೇಶಕರು. ನಾನು ಒಂದು ಸಿನಿಮಾನ ಬರೀ 2 ತಿಂಗಳ ಅಂತರದಲ್ಲಿ ಮುಗಿಸೋದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಹರೀಶ್ ರಾಜ್ ಇರ್ಬೋದು, ಶ್ರೀನಿವಾಸ ಮೂರ್ತಿ ಸರ್, ರಮೇಶ್ ಭಟ್ ಸರ್ ಎಲ್ಲ ಫೋನ್ ಮಾಡಿ ಕೇಳ್ಕೊಂಡ ತಕ್ಷಣ ಡೇಟ್ ಕೊಟ್ಟರು. ಅದೇ ಇವತ್ತಿನ ಒಂದು ಯಶಸ್ಸಿನ ಮೆಟ್ಲು. ಟು ಬಿ ಫ್ರಾಂಕ್ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಮೊದಲು ಬರಬೇಕಾಗಿತ್ತು. ನಾವು ಆಗಿದ್ದಂಥ ಪ್ರಿಪ್ರೇಷನ್ಸ್ ಎಲ್ಲ ನೋಡಿ, ರಾಗಣ್ಣ, ಓಂ ಪ್ರಕಾಶ್ ಬಹಳ ದೊಡ್ಡ ಕಲಾವಿದರ ತಂಡ. ಸೊ ಅದ್ರ ಮಧ್ಯದಲ್ಲಿ ಇವ್ರು ಬಂದು ಒಂದೇ ತಿಂಗಳಲ್ಲಿ ಸಿನಿಮಾ ಮುಗಿಸಿ ನಮ್ಗೊಂದು ಚೈತನ್ಯ ಕೊಟ್ಟರು. ಮದುವೆ ಆದ ನೆಕ್ಸ್ಟ್ ಡೇ ಕೇಳಿದ್ರು ಎಲ್ಲರೂ ಮದುವೆ ಆದ ನೆಕ್ಸ್ಟ್ ಡೇ ನಾನು ದೇವದ ಜೊತೆಗೆ ಇದ್ದಿದ್ದು. ಫಸ್ಟ್ ನೈಟ್ ದೇವದ ಜೊತೆಗೆ ಬಂದು ಇಮಿಡಿಯೇಟ್ ಅಲ್ಲಿ ತಾಳಿ ಕಟ್ಟಿ ಇಲ್ಲಿಗೆ ಬಂದಿದ್ದೀನಿ ನಾನು ಇದು ಮಾಡೋಕ್ಕೆ, ಅದೇ ಆ್ಯಕ್ಟ್ ಮಾಡೋಕ್ಕೆ ದೇವದ ಜೊತೆಗೆ. ಸೊ ಆದ್ರಿಂದ ನಿಮ್ಮೆಲ್ಲರ ಏನಪ್ಪ ಏನು ಯಾಕಪ್ಪ ಅಲ್ಲ ಏನು ಮದುವೆ ಆಯ್ತು ಇದಕ್ಕೆ ಬಂದಿದ್ದೀನಿ ಅಂದರೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಡೈರೆಕ್ಷನ್ಗೆ. ಸೊ ಒಳ್ಳೆ ಸಿನಿಮಾದ ಇದಾಯಿತು. ಈಗ ನಮ್ರತ ಅವ್ರು ಟೀಸರ್ ನೋಡ್ತಾರೆ, ಅದಕ್ಕೂ ಮುಂಚೆ ನಮ್ಮ ಸ್ವಾಮಿಯಣ್ಣ ನಿರ್ದೇಶಕರು ಈ ಸಿನಿಮಾಗೆ ನಮ್ಮನ್ನ ಒಂದು ಒಳ್ಳೆ ಅವಕಾಶ ನಾನು ಕೊಡೋದ್ರ ಜೊತೆಗೆ ಅದ್ಭುತವಾದ ತುಂಬ ಸ್ಪೀಡಾಗಿ ಸಿನಿಮಾ ಮಾಡಿ, ಒಂದು ಸಿನಿಮಾ ಇಷ್ಟು ಸ್ಪೀಡಾಗಿ ಮಾಡ್ಬೋದು, ಇಷ್ಟು ಗ್ರಾಫಿಕ್ಸ್ನ ಇಷ್ಟು ಅದ್ಭುತವಾಗಿ ಲವಲೌಕೆಯಿಂದ ಎಂಟರ್ಟೈನಿಂಗ್ ಆ್ಯಂಗಲಲ್ಲಿ ಮತ್ತು ಅಷ್ಟು ಆ್ಯಕ್ಷನ್ ಒಳ್ಳೆ ನನ್ನ ಎಕ್ಸ್ಟ್ರೀಮ್ ಮಾಸಲ್ಲಿ ಮಾಡಿಸ್ಬಿಟ್ಟು ಬಹುಶಃ ಅದಷ್ಟು ಹೆಲ್ಪ್ ಆಯಿತು. ಅಲ್ಲಿ ಸಿನಿಮಾ ಟೀಸರ್ ನೋಡಿ ಗೌರವ ವೆಂಕಟೇಶ್ ಸರ್ ನನಗೊಂದು ದೊಡ್ಡ ಸಿನಿಮಾ ಆಫರ್ ಮಾಡಿದ್ದಾರೆ, ಅದು ನನಗೆ ಬಹಳ ಹೆಮ್ಮೆ. ಕೊಕೇನ್ ಅಂತ ಇವತ್ತಿಗೆ 5 ದಿನಕ್ಕೆ ಮುಹೂರ್ತ, ಅದು ನೋ ಕೊಕೇನ್ ಅಂತ. ಭಾರತದಲ್ಲಿ ಡ್ರಗ್ ಅನ್ನೋದೇ ಇರಬಾರ್ದು ಅಂತ ಎಂಟರ್ಟೈನ್ಮೆಂಟ್ ಆ್ಯಂಗಲ್ಲಿ ಒಂದು ಡ್ರಗ್ ಮಾಫಿಯಾ ಬಗ್ಗೆ ಸಿನಿಮಾ. ಇವತ್ತಿಗೆ 4 ದಿನಕ್ಕೆ 4 ವರ್ಷಕ್ಕೂ ಸೆಲೆಬ್ರ ಲೀಪಿಯ ದಿನ ಮುಹೂರ್ತ ಆಗ್ತಾ ಇದೆ, ಅದ್ರ ಬಗ್ಗೆ ಅದು ಅವರೇ ಮಾತಾಡೋರು ಉತ್ತಮ ನಾಳೆ ಮುಹೂರ್ತಕ್ಕೆ. ಆ್ಯಂಡ್ ಸ್ವಾಮಿ ನಿರ್ದೇಶಕರು ಈ ಸಿನಿಮಾದಲ್ಲಿ ಕ್ಯಾಮ್ರಾ ಪ್ಲಸ್ ಸಿನಿಮಾಟೋಗ್ರಫಿ ಆಸ್ ವೆಲ್ ಆಸ್ ಡೈರೆಕ್ಷನ್ ಎರಡನ್ನೂ ಅಚ್ಚುಕಟ್ಟಾಗಿ ಮಾಡಿದ್ರು. ಬಹಳಷ್ಟು ಸಿನಿಮಾಗೆ ತಂತ್ರಜ್ಞರಾಗಿ ದುಡಿದಂತಹ ಸ್ವಾಮಿ ಈ ಸಿನಿಮಾದ ನಿರ್ದೇಶಕರು, ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ತೆ.